ಮಾಡಿ ಪ್ರಚಾರಕರ ಬಳಿ ಬನ್ನಿ. ಅದೇ ರೀತಿ ಚಂದನ್ ಕೋಸ್ತಲ್ ತಂಡದ ಚಂದನ್ ತಾವು ಕೂಡ ಪ್ರಚಾರಕರನ್ನ ಭೇಟಿ ಮಾಡಿ ಪುರುಷರ ವಿಭಾಗದಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ಹಾಗೆ ದಾವಣಗೆರೆ ಜಿಲ್ಲಾ ತಂಡ ಈ ಎರಡು ತಂಡಗಳ ಮಧ್ಯೆ ಪಂದ್ಯ ಆರಂಭ ಆಗಿದೆ. ಆರಂಭಿಕ ಹಂತದಲ್ಲಿ ನಿಧಾನಗತಿಯಲ್ಲಿ ಪಂದ್ಯ ಆರಂಭ ತೆಗೆದುಕೊಳ್ತೇನೆ. ಪಾಯಿಂಟ್ ಆಗಿದೆ ನೋಡಪ್ಪ ಅಲ್ಲಿ ಆರಂಭಿಕ ಹಂತದಲ್ಲಿ ಟೂ ಆರ್ಡರೇಟ್ ಮುಖಾಂತರ ಇಲ್ಲಿ ಅತ್ಯುತ್ತಮವಾದಂತಹ ಪ್ರಯತ್ನ. ಟೂ ಆರ್ಡರೇಟ್ ಒತ್ತಡದಲ್ಲಿ ಎರಡು ಅಂಕಗಳ ಸಂಪಾದನೆಯೊಂದಿಗೆ ಜೆಕೆ ಅಕಾಡೆಮಿ ತಂಡದ ಖಾತೆಯನ್ನು ತೆರೀತಾ ಇದೆ. ಜೆಸ್ಟ್ ನಂಬರ್ ನಾಲ್ಕರ ಆಟಗಾರ ನಿನ್ನೆ ನಡೆದಂತಹ ಪಂದ್ಯಗಳಲ್ಲೂ ಕೂಡ ಸಾಕಷ್ಟು ತಮ್ಮ ತಂಡಕ್ಕೆ ಆಸರಿಯಾಗಿದ್ದಂತಹ ಆಟಗಾರ. ಎಷ್ಟು ಪಾಯಿಂಟ್ಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಶ್ರೀತ ಎಸ್ ಟಿ ಪೈತ್ರರು ಆಗಮಿಸಿದ್ದಾರೆ. ಈ ಒಂದು ಕ್ರೀಡಾಂಗಣದ ಈ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಂಥವರು ಅವರಿಗೆ ಈ ಸಂದರ್ಭದಲ್ಲಿ ಅತ್ರೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀತ ಎಸ್ ಟಿ ಪೈತ್ರ ಅವರು ದೈಹಿಕ ಶಿಕ್ಷಕರು, ಈ ಒಂದು ಸ್ಥಳೀಯ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಂಥವರು ಅವ್ರಿಗೂ ಸಹ ಸಂದರ್ಭದಲ್ಲಿ ಅತ್ರೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಸದ್ಯ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ರವೀಂದ್ರ ದೊಡ್ಡಮನಿ ಅವರು ದೈಹಿಕ ಶಿಕ್ಷಕರು ನಮ್ಮ ತಗ್ಗಿಯ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರವೀಂದ್ರ ದೊಡ್ಡಮನಿ ಅವರು ಅವ್ರಿಗೂ ಸಹ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬರ್ಬೇಕಾಯ್ತು
ಪೈಪೋಟಿ ಪಂದ್ಯ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ನಾಲ್ಕು ಮತ್ತೆ ಮೂರರಲ್ಲಿ ಪಂದ್ಯ ಇದೀಗ ನಡೀತಾ ಇದೆ ದಾವಣಗೆರೆ ಹಾಗೂ ಕೆಕೆ ಅಕಾಡೆಮಿ ತಂಡಗಳ ನಡುವೆ. ಆರಂಭಿಕ ಹಂತದಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನ ನೀಡದೇ ಇದ್ದಂತ ಕೆಕೆ ಅಕಾಡೆಮಿ ತದನಂತರದ ಪಂದ್ಯಗಳಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಲಂಕವನ್ನ ನೀಡಲಾಗ್ತಾ ಇದೆ, ಟಚ್ ಮಾಡಿದ್ದಾರೆ ರೇಡರ್ ಒಂದು ಅಂಪೈರ್ನ ತೀರ್ಮಾನ. ಅದು ಉತ್ತಮವಾದ ಒಂದು ಡಿಸಿಷನ್ ಅಂತ ಹೇಳಬೇಕು. ಡಿಸ್ಕಸ್ ಮಾಡಿಕೊಂಡು ಡಿಸಿಷನ್ ನೀಡಿದ್ರೆ ಇಲ್ಲೊಂದು ಪವರ್ಫುಲ್ ಕ್ಯಾಚ್ ಬರ್ತಾ ಇದೆ ಲೆಫ್ಟ್ ಕವರ್ ಜಾಗದಿಂದ. ಕಾಲ ದಾವಣಗೆರೆ ತಂಡದ ಪರವಾಗಿ ಒಂದು ಅತ್ಯುತ್ತಮವಾದ ಕ್ಯಾಚ್ ಪಡೆಯುವುದರ ಮುಖಾಂತರವಾಗಿ ಕೆಕೆ ಅಕಾಡೆಮಿ ತಂಡದ ಪ್ರಮುಖ ದಾಳಿಕಾರನನ್ನು ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಮತ್ತೆ ಅಂಜಿನಾಗಿ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದಂತಹ ಆಟಗಾರ ಅವರಿಗೂ ಸಹ ಸಂದರ್ಭದಲ್ಲಿ ಅಗ್ನಿಯಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಮಂದಾರ ಶೆಟ್ಟಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ಪ್ರೋ ಕಬಡ್ಡಿಯಲ್ಲಿ ಹರಿಯಾಣ ಸ್ಟೀಲರ್ಸ್ನ ತರಬೇತಿದಾರರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಮಂದಾರ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ನಿನ್ನೆ ಕೂಡ ಆರ್ಡಬ್ಲ್ಯೂಎಫ್ ತಂಡದಲ್ಲಿ ತರಬೇತಿದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಅವ್ರನ್ನ ಅಂಕಣದಲ್ಲಿ ಕೂಡ ನೋಡಲಿದ್ದೇವೆ ನಾವು. ಆರ್ಡಬ್ಲ್ಯೂಎಫ್ ತಂಡದ ತರಬೇತಿದಾರರಾಗಿ ಶ್ರೀತ ಮಂದಾರ್ ಶೆಟ್ಟಿ ಅವರು ಸ್ಥಳೀಯ ಹಾವೇರಿ ಜಿಲ್ಲೆಯವರು, ಅವರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಅತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಆಯೋಜಕರ ಪರವಾಗಿ. ಉತ್ತಮವಾದ ಒಂದು ದಾಳಿಯಲ್ಲಿ ಜೆಕೆ ಅಕಾಡೆಮಿ ತಂಡದ ಪರವಾಗಿ ಬರ್ತಾ ಇದೆ. 8-5 ಪಂದ್ಯ ಸಾಕ್ತಾ ಇದೆ. 3 ಅಂಕಗಳ ಅಂತರದ ಮುನ್ನಡೆಯಲ್ಲಿ ದಾವಣಗೆರೆ ತಂಡ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಲೀಗ್ ಹಂತದ ಪಂದ್ಯಗಳಲ್ಲಿ ಪ್ರತಿ ಪಂದ್ಯದಲ್ಲೂ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಎರಡೂ ತಂಡಗಳು ಗೆಲುವಿಗಾಗಿ ಈ ಹೋರಾಟವನ್ನು ಮುನ್ನಡೆಸಿವೆ. ಇಲ್ಲಿ ಎದುರು ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದೆ, ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ತಡವಾಗಿ ಆದ್ರೂ ಕೂಡ ಅತ್ಯಂತ ಹೊಂದಾಣಿಕೆಯ ಹಿಡಿತದ ಜೊತೆಗೆ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಜೆಕೆ ಅಕಾಡೆಮಿ ತಂಡ. ಒಂದು ಒಳ್ಳೆ ಪೈಪೋಟಿಯನ್ನು ಕೂಡ ನೀಡ್ತಾ ಇದ್ದಾರೆ. 8-6 ಪಂದ್ಯ ಸಾಕ್ತಾ ಇದೆ 2 ಅಂಕಗಳ ಅಂತರ. ಹಾ
ಇದು ಪಂದ್ಯಾವಳಿಯಲ್ಲಿ ಮುದ್ರಣ ಸೇವೆಯನ್ನು ನೀಡಿದಂತಹ ಶ್ರೀ ಪ್ರವೀಣ ಆಹಾರ ಕಣಮಣಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತಿಯಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಮನಪ್ಪ ತೆಗಪ್ಪನವರ ಇವರು ಕೂಡ ಆದಂತ ಇದ್ರೆ ಅವರಿಗೆ ಅತಿಯಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಅಂಜು ನಾಯಕ ಯಶಸ್ವಿಯಾಗಿ ಸಮಾಂಕನವನ್ನು ಸೇರಿಕೊಳ್ತಾ ಇದ್ದಾರೆ. ಅಂಕದ ಜೊತೆಯಲ್ಲಿ 9-6 ಮತ್ತೆ 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ದಾವಣಗೆರೆ ಜಿಲ್ಲೆ ತಂಡ. ಪಂದ್ಯಾವಳಿಯ ದ್ವಿತೀಯ ಬಹುಮಾನವನ್ನು ನೀಡಿರ್ತಕ್ಕಂಥ 4 ಜನರಲ್ಲಿ ಒಬ್ಬರಾದಂತಹ ಶ್ರೀಯುತ ಚಂದ್ರು ಮಾದರ ಅವರು ಗ್ರಾಮ ಪಂಚಾಯತಿ ಸದಸ್ಯರು ತೆಗಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಥಮದ ದಾಳಿ ಮತ್ತೊಮ್ಮೆ ಅಂಜು ನಾಯಕ ಡಿಫೆಂಡ್ ಮೇಲೆ ಇಲ್ಲಿ 3+2 5 ಅಂಕಗಳು ಸಿಗ್ತಾ ಇದೆ. 2 ಸೆಲ್ಫ್ ಔಟ್ ಆಗ್ತಾ ಇದೆ. ಒಂದು ಟಚ್ ಪಾಯಿಂಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಂದು ಟೈಮ್ ಔಟ್ ಸೆಟ್ಟಿನ ಲಾಗ